ಯೋ ನಮಃ ಹರಿ ಓಂ ವಿಘ್ನ ಪ್ರಶಮನ ಪ್ರಣೇತವಿತ್ರವಾಗಿರುವಂತಹ ಭಗವಂತನ ವಾಣಿ ಭಗವದ್ಗೀತೆಯನ್ನ ಮಾಹಾತ್ಮೆಯನ್ನ ಶ್ರವಣ ಮಾಡ್ತಾ ಇದ್ದೀವಿ ಭಗವದ್ಗೀತೆಯ ಮೂರನೇ ಅಧ್ಯಾಯ ರುದ್ರದೇವರು ಪಾರ್ವತಿಗೆ ಹೇಳಿರುವಂಥದ್ದು ಹಿಂದೆ ಜಡಸ್ಥಾನ ಜನಸ್ಥಾನ ಅಂತ ಒಂದು ಪ್ರದೇಶ ಅಲ್ಲಿ ಕೌಶಿಕ ಗೋತ್ರದ ಜಡ ಅನ್ನುವಂಥ ಹೆಸರಿನ ಬ್ರಾಹ್ಮಣ ಜಡಸ್ಥಾನೆ ಜನೋ ಜಡೋ ನಾಮ ದ್ವಿಜನ್ಮ ಕೌಶಿಕಾಹ್ವನಯ ಅಂತ ಹೇಳಿದ್ದಾರೆ ಕೌಶಿಕ ಗೋತ್ರದಲ್ಲಿ ಜನಿಸಿರುವಂತಹ ಒಬ್ಬ ಬ್ರಾಹ್ಮಣ ಹೆಸರಿಗೆ ಬ್ರಾಹ್ಮಣನಾದರೂ ಯಾವ ಸದಾಚಾರವನ್ನು ಅವನು ಇಟ್ಟುಕೊಂಡಿರಲಿಲ್ಲ ಅವನು ವೃತ್ತಿ ವೈಶ್ಯ ವೃತ್ತಿಯನ್ನು ಸ್ವೀಕಾರ ಮಾಡಿದ್ದ ವೈಶ್ಯ ವೃತ್ತಿಯಿಂದ ಅವನ ಜೀವನ ನಿರ್ವಹಣೆ ಅವನು ಪ್ರತಿನಿತ್ಯ ಮಾಡುವಂತಹ ಕೆಲಸಗಳು ಅಂದ್ರೆ ಎಲ್ಲಾ ಕೆಟ್ಟ ಕೆಲಸಗಳನ್ನು ಮಾಡ್ತಿದ್ದ ವ್ಯಸನಿ ಪರದಾರಯೇಶು ಅಂತ ಹೇಳಿದ್ದಾರೆ ಎಲ್ಲಾ ಅಭ್ಯಾಸಗಳು ಕೆಟ್ಟ ಅಭ್ಯಾಸಗಳು ಬೇಟೆ ಆಡೋದಾಗಿರ್ಬೋದು ಜೂಜ ಆಗದಾಗಿರ್ಬೋದು ಮದ್ಯಪಾನ ಎಲ್ಲಾ ಕೆಟ್ಟ ಕೆಲಸಗಳನ್ನು ಮಾಡ್ತಾ ಇದ್ದ ಬೆಳಗ್ಗಿನ ಹೊತ್ತು ಈ ಕೆಲಸಗಳನ್ನ ಮಾಡ್ತಿದ್ದ ಜೊತೆಗೆ ವ್ಯಾಪಾರ ರಾತ್ರಿ ಹೊತ್ತು ಏನ್ ಮಾಡ್ತಿದ್ದ ಅಂದ್ರೆ ಚೌರ್ಯಮಾರಬ್ಧ ಚೌರ್ಯವನ್ನ ಕಳ್ಳತನವನ್ನ ಮಾಡ್ತಿದ್ದ ಅವನ ಉದ್ದೇಶ ಕೆಟ್ಟ ಕೆಲಸ ಮಾಡೋದು ವೈಶ್ಯವೃತ್ತಿಯಿಂದ ಜೀವನ ವ್ಯಾಪಾರ ವ್ಯಾಪಾರ ವೃತ್ತಿಯನ್ನು ಮಾಡೋದು ಇನ್ನು ಎರಡನೇದಾಗಿ ಆ ಎಲ್ಲ ಧರ್ಮ ಕರ್ಮಾದಿಗಳನ್ನ ಬಿಟ್ಟರಂಥವನು ಬ್ರಾಹ್ಮಣ ಒಂದು ಸಾರಿ ಏನಾಯ್ತು ವ್ಯಾಪಾರ ಮಾಡಬೇಕು ಅಂತ ಹೇಳಿ ಉತ್ತರ ದೇಶಕ್ಕೆ ಹೊರಟ ವ್ಯಾಪಾರವನ್ನು ಮಾಡೋಣ ಹೋಗಬೇಕಾದ್ರೆ ಅವನ ಕೈಯಲ್ಲಿ ಅತ್ಯಂತ ಶ್ರೇಷ್ಠವಾಗಿರುವಂತಹ ಬೆಲೆ ಬಾಳುವಂತಹ ಕಸ್ತೂರಿ ಅಗರು ಈ ಎಲ್ಲ ಪದಾರ್ಥಗಳು ಚಾಮರ ಎಲ್ಲ ತೆಗೆದುಕೊಂಡು ಹೊರಟಿದ್ದ ಆ ಸಂದರ್ಭದಲ್ಲಿ ರಾತ್ರಿ ಸಮಯ ದರೋಡೆ ಕೋರರು ಬಂದು ಇವನಲ್ಲಿರುವಂತಹ ಎಲ್ಲ ಪದಾರ್ಥಗಳನ್ನು ತೆಗೆದುಕೊಂಡು ಇವನನ್ನ ಸಂಹಾರ ಮಾಡಿತು ಹಸಿವಿನಿಂದ ಸಥೋದ ಆ ಎಲ್ಲ ಪದಾರ್ಥಗಳನ್ನು ಕಿತ್ತುಕೊಂಡ್ರು ದರೋಡೆಕೋರರು ಇವನನ್ನು ಸಂಹಾರ ಮಾಡಿ ಹೊರಟರು ಸ್ವಲ್ಪ ದಿವಸ ಆದ ಮೇಲೆ ಈ ರೀತಿ ಸತ್ತಿದ್ದರ ಪ್ರಭಾವದಿಂದ ಪ್ರೇತ ಜನ್ಮವನ್ನು ಹೊಂದಿದ ಹೇಗಿತ್ತು ಪ್ರೇತ ಜನ್ಮ ಅಂತ ಕೇಳಿದರೆ ಅಸ್ಥಿ ಮಾತ್ರ ಶರೀರೋಭೂತ್ ಅಂತ ಬರೆದಿದ್ದಾರೆ ವೇದವ್ಯಾಸರ ವಾಣಿ ರುದ್ರದೇವರು ಹೇಳ್ತಾರೆ ಅಸ್ಥಿ ಮಾತ್ರ ಶರೀರೋಭೂತ್ ಅಸ್ಥಿ ಮಾತ್ರ ಕಾಣಿಸ್ಬೇಕಂತೆ ಅಷ್ಟು ಭಯಂಕರವಾಗಿರುವಂತಹ ಭೀಕರವಾದ ಒಂದು ರೂಪ ಆ ಬ್ರಾಹ್ಮಣಂದು ಈ ಬ್ರಾಹ್ಮಣನಿಗೆ ಒಬ್ಬ ಮಗ ಇದ್ದ ಅವನ ಹೆಸರೇನಪ್ಪ ಅಂತ ಕೇಳಿದ್ರೆ ಅದ್ಭುತವಾದ ಹೆಸರನ್ನು ಹೇಳಿದ್ದಾರೆ ಅವನ ಹೆಸರು ಎಷ್ಟು ಚೆನ್ನಾಗಿದೆ ನೋಡ್ರಿ ಮೇಧಾವಿ ಅಂತ ಅವನ ಹೆಸರು ಮಗ ನಿಜವಾಗ್ಲೂ ಅವನು ಮೇಧಾವಿ ಪ್ರತಿನಿತ್ಯ ಸದಾಚಾರವನ್ನು ಮಾಡ್ತಿದ್ದ ಒಂದು ದಿವಸ ಆ ತಂದೆ ಯಾವಾಗ ಬರಲಿಲ್ಲೋ ಹಿಂದಿರುಗಿ ಸಹ ಪ್ರಯಾಣಿಕರ ಒಬ್ಬರನ್ನ ಕೇಳದ ಯಾಕೆ ನಮ್ಮ ತಂದೆ ನಿಮ್ಮ ಜೊತೆ ಬಂದಿದ್ರಲ್ಲ ವ್ಯಾಪಾರಾರ್ಥಕವಾಗಿ ಯಾಕೆ ವಾಪಸ್ ಬಂದಿಲ್ಲ ಅಂತ ಕೇಳಿದಾಗ ಆ ತಂದೆ ಈ ಎಲ್ಲ ವೃತ್ತಾಂತವನ್ನು ಹೇಳಿದರು ಮೇಧಾವಿಗೆ ಬಹಳ ದುಃಖ ಆಗಿ ಅವನೇನ್ ಮಾಡದ ತಿರುಗಂತೂ ತಂದೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರ ಅಂತ್ಯಕ್ರಿಯೆಯನ್ನು ಮಾಡೋಣ ಅಂತ ಹೇಳಿ ಕಾಶಿಗೆ ಹೊರಟ ಹೊರಟಂತಹ ಸಂದರ್ಭದಲ್ಲಿ ಮಾರ್ಗ ಮಧ್ಯದಲ್ಲಿ ಅನೇಕ ಊರುಗಳಿಗೆ ತಂಗಿದ ಒಂದು ಸಾರೆ ಒಂದು ದಿವಸ ಸಂಜೆ ಹೊತ್ತು ಸಾಯಂಕಾಲ ಒಂದು ಮರದ ಕೆಳಗೆ ಸಂಧ್ಯಾ ವಂದನೆ ಮಾಡಲಿಕ್ಕೋಸ್ಕರವಾಗಿ ಸಂಜೆ ಸಮಯ ಸಂಧ್ಯಾ ವಂದನೆ ಮಾಡೋಣ ಅಂತ ಹೇಳಿ ಸಂಧ್ಯಾ ವಂದನೆ ಮಾಡಿ ಭಗವದ್ಗೀತೆಯ ಮೂರನೇ ಅಧ್ಯಾಯವನ್ನು ಪಾರಾಯಣ ಮಾಡಿದ ಆಗ ಜೋರಾಗಿ ಶಬ್ದ ಕೇಳಿಸ್ತಂತೆ ಮರದಿಂದ ಏನೋ ಒಂದು ಆಕೃತಿ ಬಿದ್ದ ಹಾಗೆ ಮೇಧಾವಿ ಭಯ ಮತ್ತು ಆಶ್ಚರ್ಯಗಳಿಂದ ನೋಡಿದ ಏನಾಯ್ತು ಇದ್ದಕ್ಕಿದ್ದ ಹಾಗೆ ಒಂದು ದೊಡ್ಡದಾಗಿರುವಂತಹ ಭೀಕರವಾಗಿರೋ ಶರೀರ ಕೆಳಗಡೆ ಬಿದ್ದ ಹಾಗೆ ಬಿದ್ದು ಮಾಯ ಆಯಿತು ಆ ಸ್ಥಾನದಲ್ಲಿ ಆ ಜಾಗದಲ್ಲಿ ಒಂದು ದಿವ್ಯವಾಗಿರುವಂತಹ ಶರೀರವನ್ನು ಹೊಂದಿರುವಂತಹ ತಂದೆಯ ರೂಪ ಅವನಿಗೆ ತಂದೆ ಅಂತ ಗೊತ್ತಿಲ್ಲ ವಿಮಾನ ಬಂದಿದೆ ವಿಮಾನದಲ್ಲಿ ಅವನ ಕೂಡಿಸ್ಕೊಂಡು ಕರ್ಕೊಂಡು ಹೊರಟಿದ್ದಾರೆ ಇವನಿಗೆಲ್ಲ ಆಶ್ಚರ್ಯ ಅನ್ನಿಸ್ತು ನಾನು ಇಲ್ಲಿ ಬಂದಿದ್ದೀನಿ ಇದು ಯಾವುದೋ ಪ್ರದೇಶ ನನಗೆ ಗೊತ್ತಿಲ್ಲ ರಾತ್ರಿ ಸಮಯ ಆಗ್ತಾ ಇದೆ ಸಾಯಂಕಾಲ ಸಮಯ ಏನಿದು ಯಾರು ಇವರು ದಿವ್ಯ ಶರೀರವನ್ನ ಮೊದಲು ಪ್ರೇತ ಆಮೇಲೆ ದಿವ್ಯವಾದ ಶರೀರ ಹೀಗೆಲ್ಲ ಯಾಕೆ ಆಗ್ತಾ ಇದೆ ಅಂತ ಮನಸ್ಸಿನಲ್ಲಿ ಬಂದಾಗ ಆ ದಿವ್ಯ ಶರೀರದ ರೂಪ ಪುತ್ರವನ್ನು ಕೊಟ್ಟಿದ್ದಾರಂತೆ ಮಗು ನಾನು ನಿನ್ನ ತಂದೆ ನೀನು ಗೀತಾ ಪಾರಾಯಣವನ್ನೇನು ಮಾಡಿದೆಲ್ಲ ಆ ಅದರ ಪ್ರಭಾವದಿಂದ ನಾನು ಇಲ್ಲೇ ವಾಸ ಮಾಡ್ತಿದ್ದೆ ನನಗೆ ಶರೀರ ಇಲ್ಲ ನಿನ್ನ ಗೀತಾ ಪಾರಾಯಣದ ಪ್ರಭಾವದಿಂದ ನನಗೆ ಪ್ರೇತ ಶರೀರ ನಿವೃತ್ತಿಯಾಗಿದೆ ನನ್ನ ತಮ್ಮನೂ ದುರಾಚಾರಿಯಾಗಿ ನರಕದಲ್ಲಿ ಅನು ಪಾಪದಿಂದ ಅನುಭವಿಸ್ತಾ ಇದ್ದಾನೆ ನಾನಾ ಯೋನಿಗಳಲ್ಲಿ ನರಕದಲ್ಲಿದ್ದಾನೆ ಮತ್ತು ಪಿತೃದೇವತೆಗಳೆಲ್ಲ ನಾವು ಮಾಡುವಂತಹ ಪಾಪದಿಂದ ನರಕಭಾಜನರಾಗಿದ್ದಾರೆ ನೀನು ಗೀತೆಯ ಪಾರಾಯಣವನ್ನು ಮಾಡಿ ಸದಾಚಾರವನ್ನು ಮಾಡಿ ನಮ್ಮ ಎಲ್ಲರನ್ನ ನನ್ನನ್ನ ನನ್ನ ತಮ್ಮನನ್ನ ಮತ್ತು ನನ್ನ ಪಿತೃದೇವತೆಗಳನ್ನ ಉದ್ಧಾರ ಮಾಡುವಂತಹ ಜವಾಬ್ದಾರಿ ನಿನ್ನ ಮೇಲಿದೆ ಅವರನ್ನೆಲ್ಲ ಉದ್ಧಾರ ಮಾಡು ಅಂತ ಆ ಮೇಧಾವಿಯ ತಂದೆ ದಿವ್ಯ ರೂಪವನ್ನು ಹೊಂದಿ ಆ ರೂಪವನ್ನ ಆ ರೂಪದಿಂದ ಉಪದೇಶವನ್ನು ಮಾಡಿದ್ದಾರೆ ಅದಾದ ಮೇಲೆ ಆ ಆ ದೇವತೆಗಳ ಮುಖಾಂತರವಾಗಿ ವಿಮಾನದಲ್ಲಿ ಕೂತು ಆ ತಂದೆ ಹೋಗಿದ್ದಾರೆ ಸ್ವರ್ಗಕ್ಕೆ ಮೋಕ್ಷಕ್ಕೆ ಇಲ್ಲಿ ಮೇಧಾವಿ ತಿರುಗಿ ಬಂದು ಆ ಜನಸ್ಥಾನದಲ್ಲಿ ತನ್ನ ಊರಿನಲ್ಲಿ ಸುಂದರವಾಗಿರುವಂತಹ ಕೃಷ್ಣನ ದೇವಸ್ಥಾನದಲ್ಲಿ ತೃತೀಯ ಅಧ್ಯಾಯವನ್ನ ಬಾರಾಣ ಮಾಡಿ ಮುಕ್ತಿಗೆ ಹೋದ ಅಂತ ಕಾಣ್ತೀವಿ ಇಲ್ಲಿ ಇದು ಮೂರನೇ ಅಧ್ಯಾಯದ ಮಹಿಮೆ ಅಂದ್ರೆ ದೆವ್ವ ಭೂತ ಅಂತ ಏನು ಹೇಳ್ತೀವಲ್ಲ ಸಾಮಾನ್ಯ ಭಾಷೆಯಲ್ಲಿ ಅದು ದಿವ್ಯವಾದ ರೂಪ ತಳಿತಂತೆ ಅಂದ್ರೆ ಪ್ರೇತ ಶನ್ ನಿವೃತ್ತಿಯಾಗಿ ವಿಶೇಷವಾದ ಮುಕ್ತಿಯನ್ನ ಪಡಿತು ಈ ಕಥೆಯಲ್ಲಿ ನಾವು ತಿಳಿಯುವಂಥದ್ದೇನು ಮಹಾತ್ಮ ಏನ್ ಹೇಳ ಹೊರಟಿದೆ ಅಂತ ಕೇಳಿದ್ರೆ ಇಲ್ಲಿ ಜಡ ಅನ್ನುವಂತಹ ಬ್ರಾಹ್ಮಣ ದುರಾಚಾರಿಯಾಗಿ ಪ್ರತಿನಿತ್ಯ ಮಾಡಬೇಕಾಗಿರುವಂತಹ ಪಂಚ ಮಹಾಯಜ್ಞಗಳನ್ನ ಬಿಟ್ಟು ತನಗೋಸ್ಕರನೇ ಅಡಿಗೆಯನ್ನ ಮಾಡಿಕೊಂಡು ಊಟವನ್ನ ಮಾಡಿದ ಪ್ರಭಾವದಿಂದ ಈ ರೀತಿ ಶರೀರ ಬರಲಿಕ್ಕೆ ಕಾರಣವಾಗಿದೆ ಅದಕ್ಕೆ ಕೃಷ್ಣ ಭಗವಂತ ಒಂದು ಮಾತು ಹೇಳಿದ್ದಾನೆ ನಾವು ಊಟ ಮಾಡುವಂತಹ ಅನ್ನ ಇದೆ ಅಲ್ಲ ಅದು ಶುದ್ಧವಾಗಿರಬೇಕು ಮತ್ತು ಭಗವಂತನಿಗೆ ನಿವೇದನೆಯನ್ನ ಮಾಡಬೇಕು ಭುಂಜಂತೇತೇ ತ್ವಗಂ ಪಾಪ ಏ ಪತ್ಯಂತ ಆತ್ಮಕಾರಣಾತ್ ತನಗೋಸ್ಕರವೇ ಯಾರು ಅಡಿಗೆಯನ್ನ ಮಾಡಿ ಊಟವನ್ನ ಮಾಡ್ತಾರೋ ಅವರು ಅನ್ನವನ್ನಲ್ಲ ಪಾಪವನ್ನೇ ಉಣ್ಣುತ್ತಾರೆ ಹಾಗಾಗಿ ಯಾವುದೇ ಪದಾರ್ಥ ಬಾಯಲ್ಲಿ ಹೋಗೋಕ್ಕಿಂತ ಮುಂಚೆ ಅದು ಭಗವದ್ ನಿವೇದಿತವಾಗಿರಬೇಕು ಎಲ್ಲಿ ಅದಕ್ಕೆ ಅತ್ಯಂತ ಉತ್ತಮ ಉದಾಹರಣೆ ಯಾವಾಗ ದುರಾಚಾರಿಯಾಗಿರುವಂತಹ ವ್ಯಕ್ತಿ ದುರಾನ್ನವನ್ನು ಸ್ವೀಕಾರ ಮಾಡಿದನೋ ಅದರ ಪ್ರಭಾವದಿಂದ ಈ ರೀತಿ ಆಗ್ಲಿಕ್ಕೆ ಸಾಧ್ಯ ಆಯಿತು ಹಾಗಾಗಿ ಯಾವಾಗ ಒಳ್ಳೆ ಶುದ್ಧವಾದ ಅನ್ನವನ್ನು ಸ್ವೀಕಾರ ಮಾಡ್ತಾರೋ ಅವರಿಗೆ ಯಾವ ರೀತಿಯ ತೊಂದರೆ ಆಗೋದಿಲ್ಲ ಗೀತೆಯ ಒಂದು ಸಂದೇಶ ಏನು ಅಂದರೆ ಇಲ್ಲಿ ಅಜ್ಞಾನಿಯಾಗಿರುವಂತಹ ವ್ಯಕ್ತಿ ಗೀತೆಯ ಪಾರಾಯಣದಿಂದ ಒಳ್ಳೆ ಜ್ಞಾನವನ್ನು ಪಡೆದ ಅದಕ್ಕೆ ಕೃಷ್ಣ ಪರಮಾತ್ಮ ಗೀತೆ ಮೂರನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳಿದ್ದಾನೆ ಕರ್ಮಣೈ ಕರ್ಮಣೇವೈಹಿ ಸಂಸಿದ್ಧಿ ಮಾತ್ಮನ ಸ್ಥಿತ ಜನಕಾದಯಹ ಜನಕಾದಿ ಮಹರ್ಷಿಗಳು ಏನಿದ್ದಾರೆ ರಾಜಾದಿಗಳು ಅವರೆಲ್ಲ ಕರ್ಮದಿಂದ ಮುಕ್ತಿಯನ್ನು ಹೊಂದಿದ್ದಾರೆ ನಮ್ಮಲ್ಲಿ ಒಂದು ವಾದ ಇದೆ ಕರ್ಮವನ್ನು ಮಾಡಬೇಕೋ ಅಥವಾ ಜ್ಞಾನವನ್ನ ಉಪಾಸನೆಯನ್ನು ಮಾಡಬೇಕು ಕೆಲವರು ಯಾವಾಗ್ಲೂ ಕರ್ಮದಲ್ಲೇ ಮುಳುಗಿರ್ತಾರೆ ಇನ್ ಕೆಲವರು ಜ್ಞಾನವನ್ನ ಪಡೀಲಿಕ್ಕೆ ಇಚ್ಛೆ ಪಡ್ತಾರೆ ಗ್ರಂಥ ಅಧ್ಯಯನ ಅವಲೋಕನ ಕರ್ಮದಲ್ಲಿ ಆಸಕ್ತಿ ಇಲ್ಲ ಕೃಷ್ಣ ಪರಮಾತ್ಮ ಇಲ್ಲಿ ಒಂದು ಅತ್ಯಂತ ಶ್ರೇಷ್ಠವಾದ ಸಂದೇಶವನ್ನು ಕೊಟ್ಟಿದ್ದಾನೆ ನಮ್ಮೆಲ್ಲರಿಗೆ ಮುತ್ತಿನಂತಹ ಮಾತು ಅಂತ ಅಂತಾರಲ್ಲ ಆ ರೀತಿಯಾಗಿರುವಂಥದ್ದು ಏನು ಅಂತ ಕೇಳಿದ್ರೆ ಈ ಜಡ ಅನ್ನುವಂಥವನು ಬ್ರಾಹ್ಮಣ ಅವನ ಒಂದು ಕರ್ತವ್ಯ ಏನು ಸ್ವಕರ್ಮ ವಿಪ್ರಸ್ಯ ಜಪೋಪದೇಶೋ ಆಚಾರ ಸಂದೇಶ ಏನು ಮಾಡಬೇಕು ಜಪವನ್ನು ಮಾಡಬೇಕು ಯೋಗ್ಯರಾಗಿರುವಂತಹ ವ್ಯಕ್ತಿಗಳು ಕೇಳಿದಾಗ ಅವರಿಗೆ ಉಪದೇಶವನ್ನು ಮಾಡಬೇಕು ಇವನೇನ್ ಮಾಡದ ವೈಶ್ಯ ವ್ಯಾಪಾರವನ್ನು ಮಾಡದ ವೈಶ್ಯನಾದ ಕೃಷ್ಣ ಪರಮಾತ್ಮ ಒಂದು ಸಂದೇಶವನ್ನು ಕೊಟ್ಟಿದ್ದಾನೆ ನಮ್ಮ ಎಲ್ಲರಿಗೆ ಇದು ಒಂದು ಮುತ್ತಿನಂತಹ ಮಾತು ಏನ್ ಮಾಡ್ಬೇಕ್ರಿ ಹಾಗಿದ್ರೆ ಈ ಈ ಕಥೆಯಿಂದ ತಿಳಿಯುವಂತಹ ಸಂದೇಶ ಏನು ಕೃಷ್ಣ ಪರಮಾತ್ಮನ ಸಂದೇಶ ಇದು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮಾತ್ ಸ್ವನುಷ್ಠಿತಾತ್ ನೀವು ಯಾವ ಧರ್ಮವನ್ನ ಮಾಡಬೇಕು ಅಂತಂದ್ರೆ ನಿಮ್ಮ ಧರ್ಮವನ್ನ ನೀವು ಪಾಲನೆ ಮಾಡಬೇಕೇ ಹೊರತು ಬೇರೆಯವರ ಧರ್ಮವನ್ನ ಪಾಲನೆ ಮಾಡಬಾರದು ಇದು ಕೃಷ್ಣ ಪರಮಾತ್ಮ ನಮಗೆ ಹೇಳಿರುವಂತಹ ಸಂದೇಶ ಅತ್ಯದ್ಭುತವಾದ ಸಂದೇಶ ಬ್ರಾಹ್ಮಣ ಅವನ್ ಕರ್ತವ್ಯವನ್ನು ಮಾಡಬೇಕು ಕ್ಷತ್ರಿಯ ಅವನ್ ಕರ್ತವ್ಯವನ್ನು ಮಾಡಬೇಕು ವೈಶ್ಯ ಅವನ್ ಕರ್ತವ್ಯನ ಮಾಡಬೇಕು ವೈಶ್ಯ ಬ್ರಾಹ್ಮಣಂದು ಸುಲಭ ಅಂತ ಬ್ರಾಹ್ಮಣನ ಕೆಲಸವನ್ನು ಮಾಡೋ ಹಾಗಿಲ್ಲ ಬ್ರಾಹ್ಮಣ ವೈಶ್ಯನ ಕೆಲಸ ಸುಲಭ ಅಂತ ಹೇಳಿ ಅವನ್ ಕೆಲಸವನ್ನು ಮಾಡೋ ಹಾಗಿಲ್ಲ ಯಾರು ಯಾವ ಕರ್ತವ್ಯವನ್ನು ಮಾಡಬೇಕು ಇದೇನೋ ಶಾಸ್ತ್ರದಲ್ಲಿ ಹೇಳಿದ್ದಾರೋ ವೇದಗಳಲ್ಲಿ ಹೇಳಿದ್ದಾರೋ ಪುರಾಣ ಇತಿಹಾಸಗಳಲ್ಲಿ ಹೇಳಿದ್ದಾರೋ ಆ ಕೆಲಸವನ್ನೇ ಮಾಡಬೇಕೇ ಹೊರತು ನಮ್ಮ ಕೆಲಸವನ್ನ ಬೇರೆ ಯಾರೋ ಕೆಲಸ ಬಹಳ ಸುಲಭ ಇದೆ ರೀ ಅವ್ರ ಕೆಲಸವನ್ನ ಅಂತ ಹೇಳಿ ಅವ್ರ ಕೆಲಸವನ್ನ ಮಾಡಬಾರದು ಅದಕ್ಕೆ ದಾಸರು ನಮಗೆ ಬಹಳ ಚೆನ್ನಾಗಿ ಹೇಳಿಕೊಟ್ಟಿದ್ದಾರೆ ಮಾಡುವ ಕೆಲಸದಲ್ಲಿ ಚಿಂತನೆ ಮಾಡಿ ತಿಳಿದುಕೊಂಡು ಕರ್ಮವನ್ನು ಮಾಡಿ ಸುಮ್ಮನೆ ಕರ್ಮವನ್ನು ಮಾಡಬೇಡಿ ಅದಕ್ಕೆ ದಾಸರು ಹೇಳಿರುವಂತಹ ಮಾತು ಚೆನ್ನಾಗಿ ನಾವು ನೆನಪಿಟ್ಕೋಬೇಕು ಮಾಡುವ ಕರ್ಮದ ಮರ್ಮವನರಿತು ಬೇಡ ದೈಹಿಕ ಸುಖ ಸಾಮಗ್ರಿಗಳ ಗಾಡಿ ಕಾರ ರಾಯಣ ವಿಠಲನ ಹಾಡಿ ಪಾಡಿ ನಲಿ ದಾಡೋ ಮಹಾತ್ಮಗೆ ಜಯವಾಗಲಿ ಸಜ್ಜನ ಸಂತತಿಗೆ ಶುಭವಾಗಲಿ ಮಾಡುವ ಕರ್ಮ ತಿಳಿದು ಮಾಡಿದಾಗ ಮಾತ್ರ ಅದಕ್ಕೆ ಫಲ ಇಲ್ಲಿ ತಿಳಿಯದೇ ಮಾಡಿದ್ರಿಂದ ಅವನಿಗೆ ಆ ರೀತಿಯಾಗಿರುವಂತಹ ಬ್ರಾಹ್ಮಣನಾದಂಥವನು ಬ್ರಾಹ್ಮಣರ ಕೆಲಸವನ್ನು ಮಾಡಬೇಕು ವೈಶ್ಯ ವ್ಯಾಪಾರ ಮಾಡ್ಲಿಕ್ಕೆ ಹೋದ ದುರಾಂದವನ್ನ ತಿಂದ ಕೆಟ್ಟ ಕೆಲಸ ಮಾಡ್ದ ಅದರ ಪ್ರಭಾವದಿಂದ ಪ್ರೇತ ಜನ್ಮ ಪ್ರಾಪ್ತಿಯಾಯಿತು ಜನ್ಮ ನಿವೃತ್ತಿಗೆ ಮೂರನೇ ಅಧ್ಯಾಯದ ಪಾರಾಯಣದಿಂದ ಅಜಾಮಿಳ ಹೇಗೆ ಮಗನನ್ನ ಕರೆದು ಉದ್ಧಾರ ಆದ ಅಂತ ನಾವು ಕೇಳ್ತೀವೋ ಹಾಗೆ ನಾಮಿ ನಾಮಿಸ್ವಾಮಿ ತಯಾ ಸ್ಮರಣಂ ಜಾಯತೇಯತ ಭಗವಂತನ ನಾಮೋಚ್ಚಾರಣೆ ಮಾಡಿದರೂ ಸಾಕು ನಶ್ಯಂತಿ ಸಕಲ ರೋಗ ರೋಗವನ್ನೇ ಬಿಡಿಸುವಂತಹ ಅದ್ಭುತವಾದ ಶಕ್ತಿ ಭಗವಂತನ ನಾಮಕ್ಕಿದೆ ಕೃಷ್ಣ ಪರಮಾತ್ಮನ ನಾಮವನ್ನ ಯಾವಾಗ್ಲೂ ಜಪ ಮಾಡಬೇಕು ಅದ್ರೂ ಅದರಲ್ಲೂ ಕಲಿಯುಗದಲ್ಲಿ ವಿಶೇಷವಾದ ಫಲ ಆ ಕೃಷ್ಣ ನಾಮವನ್ನು ಜಪ ಮಾಡೋದ್ರಿಂದ ಅದರಲ್ಲೂ ಈ ಅಧಿಕ ಮಾಸ ವಿಶೇಷವಾದ ಫಲ ಪುರುಷರಾಗಿರ್ಬೋದು ಸ್ತ್ರೀಯರಾಗಿರ್ಬೋದು ವಿಶೇಷವಾಗಿ ಯಾರಿಗೆ ಆ ಭಗವಂತನ ಅನುಗ್ರಹ ಆಗಬೇಕು ಅಂತ ಇದನೋ ಅವರು ಕೃಷ್ಣ ಪರಮಾತ್ಮನ ಸ್ಮರಣೆಯನ್ನು ಮಾಡಬೇಕು ಗೀತೆಯಾಗಿ ಮಾಹಾತ್ಮೆಯನ್ನು ಶ್ರವಣ ಮಾಡಬೇಕು ಯೋಗ್ಯತಾ ಬಲ ಇದ್ದವರು ಗೀತೆಯ ಪಾರಾಯಣವಾದಿಗಳನ್ನು ಮಾಡಬೇಕು ಮೂರನೆಯ ಅಧ್ಯಾಯ ನಮ್ಮ ಎಲ್ಲ ಪಾಪಗಳನ್ನು ಕಳೆದು ವಿಶೇಷವಾಗಿ ಭಗವಂತನ ಅನುಗ್ರಹವನ್ನ ಪಡಿಲಿಕ್ಕೆ ಈ ಗೀತೆಯ ಮೂರನೇ ಅಧ್ಯಾಯದ ಸಂದೇಶ ಕೃಷ್ಣ ಪರಮಾತ್ಮನ ಸಂದೇಶವನ್ನ ಚೆನ್ನಾಗಿ ನೆನಪಿಟ್ಕೋಬೇಕು ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ವಯಾವಹ ನಮ್ಮ ನಮ್ಮ ಚಾತುರ್ವರ್ಣ್ಯ ಏನಿದೆನೋ ಅದಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಸ್ವಧರ್ಮಗಳನ್ನ ಹೇಳಿದ್ದಾರೋ ಆ ವೇದೋಕ್ತವಾದ ಕರ್ಮಗಳನ್ನ ಆಚರಣೆಯನ್ನು ಮಾಡಿದಾಗ ಮಾತ್ರ ಫಲ ಬರುತ್ತೆ ಹೊರತು ಬೇರೆಯವ್ರದು ಸುಲಭ ಇದೆ ಅಂತ ಹೇಳಿ ನಾವದು ಮಾಡಿದ್ರೆ ಫಲ ಬರೋದಿಲ್ಲ ನಮ್ದು ಸುಲಭ ಇದೆ ಅಂತ ಹೇಳಿ ಅವರು ಮಾಡಿದ್ರು ಅವ್ರಿಗೂ ಫಲ ಬರೋದಿಲ್ಲ ಯಾರು ಯಾವ್ದನ್ನ ಮಾಡ್ರಿ ಏನು ಮಾಡಬೇಕು ಅಂತ ಹೇಳಿದ್ದಾರೋ ಪುರುಷರು ಮಾಡಬೇಕು ಸ್ತ್ರೀಯರು ಏನ್ ಮಾಡಬೇಕು ಅಂತ ಹೇಳಿದ್ದಾರೋ ಸ್ತ್ರೀಯರು ಆ ಕೆಲಸಗಳನ್ನು ಮಾಡಬೇಕು ಬ್ರಾಹ್ಮಣ ಏನ್ ಹೇಳಿದ್ದಾರೋ ಶಾಸ್ತ್ರದಲ್ಲಿ ಆ ಬ್ರಾಹ್ಮಣ ಆ ಕೆಲಸ ಮಾಡಬೇಕು ಕ್ಷತ್ರಿಯ ವೈಶ್ಯ ಎಲ್ಲರಿಗೂ ಅವರದೇ ಆದ ಕರ್ಮಗಳಿದೆ ಆ ಕರ್ಮಗಳನ್ನೇ ಮಾಡಬೇಕೇ ಹೊರತು ಬೇರೆ ಯಾವ ಕರ್ಮಗಳನ್ನು ಮಾಡಬಾರದು ಆದರೆ ನಮಗೆ ಮುಕ್ತಿಗೆ ಸಾಧನ ಇದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ ಮುಖಾಂತರವಾಗಿ ನಮ್ಮೆಲ್ಲರಿಗೆ ನೀಡಿರುವಂತಹ ಮೂರನೇ ಅಧ್ಯಾಯದ ಸಂದೇಶ